ಮೀರೆಲ್ಲರಿಗೂ ಶರಣು, ಶರಣಾರ್ಥಿಗಳು. ಈ ದಿನ ಸೂರ್ಯಮುದ್ರೆಯ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಸೂರ್ಯಮುದ್ರೆ ಅಂದರೆ ಈ ಉಂಗುರಗಳನ್ನು ಮಡಚಿ ಅದರ ಮೇಲೆ ಈ ರೀತಿ ಹೆಬ್ಬೆರಳನ್ನು ಸ್ಪರ್ಶ ಮಾಡಿದರೆ ಇದಕ್ಕೆ ಸೂರ್ಯಮುದ್ರೆ ಅಂತ ಕರೀತಾರೆ. ಈ ಮುದ್ರೆಯನ್ನು ಮಾಡೋದರಿಂದ ನಮ್ಮ ಶರೀರದಲ್ಲಿ ಸೂರ್ಯತತ್ವ ಕ್ರಿಯಾಶೀಲವಾಗ್ತದೆ. ಸೂರ್ಯತತ್ವ ಅಂದರೆ ಅರ್ಥಾತ್ ಅಗ್ನಿತತ್ವ. ಇದನ್ನು ಮಾಡೋದರಿಂದ ಕೆಲವು ಜನರಿಗೆ ಮಂದ ಅಗ್ನಿ ಇರ್ತದೆ, ಅಂದರೆ ಏನೇ ತಿಂದರೂ ಜೀರ್ಣನೇ ಆಗಲ್ಲ, ಹೊಟ್ಟೆ ಹಸಿಯೋದೇ ಇಲ್ಲ ಸರಿಯಾಗಿ. ಇದನ್ನು ಮಾಡಿದರೆ ಅವ್ರದ್ದು ಹೊಟ್ಟೆ ಚೆನ್ನಾಗಿ ಹಸಿವಾಗ್ತದೆ. ಆದರೆ ಇದನ್ನು ಅವರು ಒಂದು ಹೆಚ್ಚು ಅಂದರೆ ಒಂದು 3-4 ನಿಮಿಷ ಮಾಡಬೇಕು. ಇದರಿಂದ ಏನಾಗ್ತದೆ ಅಂದರೆ ಶರೀರ ಕೆಲವು ಸಂದರ್ಭದಲ್ಲಿ ತೆಳ್ಳಗಾಗಲಿಕ್ಕೂ ಕೂಡ ಇದು ಕಾರಣ ಆಗ್ತದೆ. ಈ ಓವರ್ ವೆಯ್ಟ್ ಇರೋರು ಎಷ್ಟು ಬೇಕಷ್ಟು ಹೊತ್ತು ಮಾಡ್ಬೋದು ಇದನ್ನು, ಓವರ್ ವೆಯ್ಟ್ ಇರೋರು. ಆದರೆ ಓವರ್ ವೆಯ್ಟ್ ಇದರ ಜೊತೆಗೆ ಬಿ ಪಿ ಮತ್ತು ಹೃದಯ ಸಮಸ್ಯೆ ಇದ್ದರೆ ಅವರು ಕೂಡ ನಿಯಂತ್ರಣದಲ್ಲಿ ಮಾಡಬೇಕು. ನೋಡಿ, ಒಂದೇ ಒಂದು ಮುದ್ರೆ ಅದು ಜಾಸ್ತಿ ಬೆನಿಫಿಟ್ಸ್ ಹೇಳಿದರೆ, ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ ನಾವು ಸರಿಯಾಗಿ ಹೇಳದೇ ಇದ್ದರೆ ಅದರಿಂದ ಅಪಾಯಗಳಾಗೋದೇ ಜಾಸ್ತಿ. ಓವರ್ ವೆಯ್ಟ್ ಇರ್ತಾರೆ, ಬರೀ ಓವರ್ ವೆಯ್ಟ್ ಮಾತ್ರ ಇದ್ದೀನಿ, ನನಗೆ ಬಿ ಪಿ ಮತ್ತು ಹೃದಯ ಸಮಸ್ಯೆ ಇಲ್ಲ ಅಂದರೆ ನೆಕ್ಸ್ಟ್ ಹೊತ್ತು ಬೇಕಾದರೂ ಮಾಡ್ಬೋದು. ಬಿ ಪಿ ಹೃದಯ ಸಮಸ್ಯೆ ಇದೆ, ಓವರ್ ವೆಯ್ಟು ಇದೆ ಅಂದರೆ ಒಂದು 2 ನಿಮಿಷ ಮಾಡಬೇಕು ಸಾಕಷ್ಟೆ. ಈ ಸೂರ್ಯಮುದ್ರೆಯಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಆಮೇಲೆ ಸೂರ್ಯಮುದ್ರೆಯಿಂದ ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ಕೋಲ್ಡ್ ಅಲರ್ಜಿಗಳನ್ನು ಕಡಿಮೆ ಮಾಡ್ಕೋಬೋದು. ಕೆಲವು ಜನರಿಗೆ ಮೂಗು ಸೋರ್ತಾ ಇರ್ತದೆ, ಪದೇ ಪದೇ ಕೆಮ್ಮು, ಶೀನು, ಅಲರ್ಜಿ, ಶೀತ, ಅಸ್ತಮಾ, ಬ್ರಾಂಕಿಯಲ್ ಅಸ್ತಮಾ, ಟ್ಯೂಬರ್ಕೊಲೆಸಿಸ್ಸು, ಅಲರ್ಜೆಟಿಕ್ ಬ್ರಾಂಕೈಟಿಸ್ಸು, ಈ ಥರ ಸಮಸ್ಯೆಗಳನ್ನು ಈ ಸೂರ್ಯಮುದ್ರೆಯನ್ನು ಮಾಡೋದ್ರ ಮೂಲಕ ನಾವು ಸರಿಪಡಿಸ್ಕೋಬೋದು. ಒಟ್ಟಿನಲ್ಲಿ ಕಫಜ ವ್ಯಾಧಿಗಳಿಂದ ಬರತಕ್ಕಂಥ ಸರ್ವ ದೋಷಗಳನ್ನು ಕೂಡ, ಸರ್ವ ರೋಗಗಳನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಸೂರ್ಯಮುದ್ರೆ ಸಹಕಾರಿಯಾಗಿ ಕೆಲಸ ಮಾಡ್ತದೆ. ಪ್ರಾಣಾಯಾಮದಲ್ಲಿ ಇದನ್ನು ಮುದ್ರೆಯನ್ನು ಬಳಸ್ಬೋದು. ಭಸ್ತ್ರಿ, ಕಪಾಲಭಾತಿ, ನಾಡಿಶೋಧನ, ಉಜ್ಜಾಯಿ, ಈ ಮುದ್ರೆಗಳ ಮೂಲಕ ನೀವು ಆ ಪ್ರಾಣಾಯಾಮಗಳನ್ನು ಮಾಡಿದರೆ ನಿಮ್ಮ ಸಮಸ್ಯೆಗಳು ಬಹಳ ಬೇಗ ನಿವಾರಣೆ ಆಗ್ತವೆ. ಇನ್ನು ಸೂಚನೆ, ವಿಶೇಷ ಸೂಚನೆ, ನಮ್ಮ ಆಶ್ರಮದಲ್ಲಿ ನಿಸರ್ಗ ಚಿಕಿತ್ಸೆ, ಆಯುರ್ವೇದ ಚಿಕಿತ್ಸೆ, ಪಂಚಕರ್ಮ ಚಿಕಿತ್ಸೆಯನ್ನು ನಾವು ಶುರು ಮಾಡಿದ್ದೇವೆ. ಎಲ್ಲೂ ಗುಣ ಆಗದೇ ಇರತಕ್ಕಂಥ ಏನಾದರೂ ಸಮಸ್ಯೆಗಳಿದ್ದರೆ ಈ ಚಿಕಿತ್ಸೆಯ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನೀವು ಸರಿಪಡಿಸ್ಕೋಬೋದು. ಆಸಕ್ತಿ ಉಳ್ಳವರು ನಮ್ಮನ್ನು ಸಂಪರ್ಕ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಅನಂತ ಶರಣು, ಶರಣಾರ್ಥಿಗಳು.